हाय हेलो एल्ल राज्य सरकारी नौकरी नमस्कार इवत्तिन वीडियोदल्ली सरकारी नौकरी प्रमुखवागिरुवंत अपडेट बर्ता इदे रिलेटेड टू डीए इंक्रिमेंट अंडर सेवन पे कमीशन। सो नमगेल्लरिगू गोत्तिरो हागे ऑलरेडी ओंदु डीए इंक्रिमेंट सिक्किदे। इवाग इन्नोंदु बंपर सुद्दि बर्ता इद्दु केंद्र सरकारी नौकरिगे मत्तु राज्य सरकारी नौकरिगे एरडुगळिगे अप्लाई आगुवंत ओंदु न्यूस इदे। सो केंद्र सरकारद डीए यावाग जास्ति आगुत्ते आ ओंदु सेम अमौंट आफ् डीए राज्य सरकारी नौकरी कूड़ा इनक्रीज आगुंतु ना मोदलू नोड़ता बंदी एंड राज्य केंद्र सरकार एस्टु पर्सेंट डी एते यथावत अस्टे अथवा अदरकिंत स्वल्प कड़मे डी एंतु प्रतिया बंद। सो सरकारी नौकरी जनवरी एर सविद इपत्मूर अरे वर्ष लास्ट जनवरी तिंती 4% डी एच्चवानु मत ए सीपीआई इंडेक्स अंदरे आल इंडिया कंज्यूमर प्राइस इंडेक्स इंक्रीज आगिरोद्रिंद हणदुब्बर ऐरिके आगिरोद्रिंद इन्नोंदु सति जुलाई मत्ते 4% डीए इंक्रिमेंट कोडुवंत चांसस् इदे। सो हागागि अदक्के तक्कंत ओंदु इंपार्टेंट अपडेट बर्ता इदे। सो याव ओंदु डेट इंद मत्ते 4% डीए इंक्रीज आगलिदे मत्तु बंपर डीए एष्टागलिदे अदे रीतियागि फाइनल आगि डीए 50% तलुपिदाग अदन्न बेसिक जोते मेर्ज माडलागुत्ते आ ओंदु प्रक्रिये यावाग स्टार्ट आगुत्ते इदरिंद आल्मोस्ट बेसिक सैलरी डबल आगुवंतद्दु नावु मुंदिन दिनगळल्लि नोड्ता इद्दीवि। सो एनिदे कंप्लीट न्यूस अंत इवत्तिन ओंदु वीडियोदल्लि नावु नोडोण। सो इल्ली नोड्ता इरुवंतद्दु ई दिनदंदु केंद्र सरकारी नौकरिगे बंपर सिगलिदे अंत हेळलाग्तिदे अदे रीतियागि राज्य सरकारी नौकरिगू कूड सिगुत्ते अदक्के इब्बरिगू कूड अन्वयवागुवंतद्दु। ಕೇಂದ್ರ ಸರ್ಕಾರಿ ನೌಕರಿಗೆ ಶೀಘ್ರದಲ್ಲಿ ಒಳ್ಳೆ ಸುದ್ದಿ ಬರಲಿದೆ। ಈ ಸುದ್ದಿಯಿಂದ ಲಕ್ಷಾಂತರ ಮಂದಿಗೆ ನೆಮ್ಮದಿ ಸಿಗಲಿದೆ ಎನ್ನಬಹುದು। ಅದೇನು ಅಂತ ತಿಳಿದುಕೊಳ್ಳೋಣ ನೋಡಿ ಮುಂದೆ। ಸೋ ಏನಿದೆ ಅಂತ ನಾವು ನೋಡೋಣ। ಸೋ ಇಲ್ಲಿ ನೋಡ್ತಾ ಇರುವಂತದ್ದು 7ನೇ ವೇತನ ಆಯೋಗದ ಶಿಫಾರಸುಗಳನ್ನು ಅನುಸರಿಸಿ ಕೇಂದ್ರ ಸರ್ಕಾರವು ಪ್ರತಿ ವರ್ಷ 2 ಬಾರಿ ತನ್ನ ನೌಕರರಿಗೆ ತುಟ್ಟಿ ಭತ್ಯಗಳನ್ನು ಹೆಚ್ಚಿಸುತ್ತದೆ। ಸೋ ಅದೇ ರೀತಿಯಾಗಿ ರಾಜ್ಯ ಸರ್ಕಾರಗಳು ಕೂಡ ಮಾಡುತ್ತೆ। ಜನವರಿಯಲ್ಲಿ ಒಮ್ಮೆ ಮತ್ತು ಜುಲೈನಲ್ಲಿ ಒಮ್ಮೆ ಡಿಎ ಹೆಚ್ಚಾಗುತ್ತದೆ। ಜನವರಿ ಡಿಎ ಈಗಾಗಲೇ ಹೆಚ್ಚಾಗಿದೆ। ಈ ವರ್ಷದ ಮಾರ್ಚ್ನಲ್ಲಿ ಕೇಂದ್ರ ಸರ್ಕಾರವು ಡಿಎಯನ್ನು ಶೇಕಡಾ 4ರಷ್ಟು ಹೆಚ್ಚಿಸುವುದಾಗಿ ಘೋಷಿಸಿತು। ಸೊ ಬೇಸಿಕಲಿ ಮಾರ್ಚ್ ತಿಂಗಳಲ್ಲಿ ಡಿಎನ 4% ಹೆಚ್ಚಿಸುವುದಾಗಿ ಘೋಷಣೆಯನ್ನು ಮಾಡಿತ್ತು। ಅದಾದ ಮೇಲೆ ಮಾರ್ಚ್ನಲ್ಲಿ ಕೇಂದ್ರ ಸರ್ಕಾರ ಹೆಚ್ಚಿಸಿದ ಶೇಕಡಾ 4ರಷ್ಟು ಡಿಎ ಜೊತೆಗೆ ಉದ್ಯೋಗಗಳು ಪ್ರಸ್ತುತ ಶೇಕಡಾ 42ರಷ್ಟು ಡಿಎ ಪಡೆಯುತ್ತಿದ್ದಾರೆ। ಆ್ಯಂಡ್ ನಮ್ಮ ಕೇಸ್ ಒಳಗೆ ನೋಡೋದಾದರೆ 31% ಇಂದ ಇವಾಗ 34% ವರೆಗೂ ಬಂದಿದೆ। ಹೊಸ ಡಿಎ ಪ್ರಕಾರ ಸಂಬಳ ಸಿಗುತ್ತಿದೆ। ನೌಕರರ ಮೂಲ ವೇತನಕ್ಕೆ ಅನುಗುಣವಾಗಿ ಡಿಎ ಲೆಕ್ಕ ಹಾಕಲಾಗುತ್ತಿದೆ। ಆದರೆ ನೌಕರರಿಗೆ ಜುಲೈ ಡಿಎ ಹೆಚ್ಚಿಸಬೇಕಿದೆ ಹಾಗೂ ಈ ಬಾರಿ ಡಿಎ ಎಷ್ಟು ಹೆಚ್ಚಿಸಬಹುದು ಎಂಬುದರ ಒಂದು ಚರ್ಚೆ ನೌಕರರಲ್ಲಿ ಇವಾಗ ಮೂಡಿದೆ। ಸೋ ಇದಾದ ಮೇಲೆ ನೆಕ್ಸ್ಟ್ ಏನು ಹೇಳ್ತಾರೆ ಅಂತ ನೋಡಿದ್ರೆ ಸದ್ಯದ ಸುದ್ದಿ ಪ್ರಕಾರ ಏನು ಕರೆಂಟ್ ಮಾತುಗಳು ನಡೀತಾ ಇದೆ ಅದರ ಪ್ರಕಾರ ಕೇಂದ್ರ ಸರ್ಕಾರಿ ನೌಕರಿಗೆ ಈ ಬಾರಿಯೂ ಶೇಕಡಾ 4ರಷ್ಟು ಡಿಎ ಹೆಚ್ಚಳವಾಗುವಂಥ ಸಾಧ್ಯತೆ ಇದೆ। ಅಂದರೆ ಡಿಎ ಶೇಕಡಾ 46ಕ್ಕೆ ತಲುಪುವ ಸಾಧ್ಯತೆ ಇರುವಂಥದ್ದು। ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ನಲ್ಲಿ ಉದ್ಯೋಗಿಗಳಿಗೆ ಡಿಎ ಹೆಚ್ಚಳ ಘೋಷಣೆ ಆಗುವಂಥ ಒಂದು ಸಾಧ್ಯತೆ ಇದೆ ಎಂದು ವರದಿಯಾಗಿದೆ। ಕಳೆದ ವರ್ಷ ಅಕ್ಟೋಬರ್ನಲ್ಲಿ ಉದ್ಯೋಗಿಗಳಿಗೆ ಡಿಎ ಹೆಚ್ಚಿಸಿತ್ತು। ಸೊ ಬೇಸಿಕಲಿ ಅಕ್ಟೋಬರ್ನಲ್ಲಿ ರೀಸೆಂಟ್ ಅಕ್ಟೋಬರ್ನಲ್ಲಿ ಕೇಂದ್ರ ಸರ್ಕಾರ ತನ್ನ ಒಂದು ನೌಕರಿಗೆ ಡಿಎನ್ ಇನ್ಕ್ರೀಸ್ ಮಾಡುತ್ತೆ। ಅದನ್ನೇ ಅನುಸರಿಸಿರುವಂಥ ಎಲ್ಲ ರಾಜ್ಯ ಸರ್ಕಾರಗಳು ಕೂಡ ಇನ್ಕ್ರೀಸ್ ಮಾಡುತ್ತೆ ಆ್ಯಂಡ್ ಮತ್ತೆ ಇವಾಗ ಅಕ್ಟೋಬರ್ನಲ್ಲಿ ಡಿಎ ಇನ್ಕ್ರೀಸ್ ಆಗುವಂಥ ಒಂದು ಚಾನ್ಸಸ್ಗಳಿದೆ ಅಂತ ಹೇಳಲಾಗ್ತಾ ಇದೆ। ನೆಕ್ಸ್ಟ್ ಹೇಳ್ತಾರೆ ಕೇಂದ್ರ ಸರ್ಕಾರಿ ನೌಕರಿಗೆ ಡಿಎ ಹೆಚ್ಚಿಸಿದರೆ ಪಿಂಚಣಿ ತುಟ್ಟು ಭತ್ಯೆ ಕೂಡ ಹೆಚ್ಚಾಗುತ್ತದೆ। ಅಧಿಕೃತ ಅಂಕಿಅಂಶಗಳ ಪ್ರಕಾರ ಭಾರತದಲ್ಲಿ ಸುಮಾರು 47.58 ಲಕ್ಷ ಕೇಂದ್ರ ಸರ್ಕಾರಿ ನೌಕರರು ಮತ್ತು 69.76 ಲಕ್ಷ ಪಿಂಚಣಿದಾರರು ಇದ್ದಾರೆ। ಸೊ ಕೇಂದ್ರ ಸರ್ಕಾರ ಡಿಎ ಹೆಚ್ಚಿಸಿದರೆ ಇವರಿಗೆಲ್ಲರೂ ಕೂಡ ಅನುಕೂಲವಾಗಲಿದೆ ಅಂತ ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ। ಆ್ಯಂಡ್ ಇನ್ನೊಂದು ರಾಜ್ಯ ಇದನ್ನು ಅನುಸರಿಸುವಂಥದ್ದು ಸೊ ಮಧ್ಯಪ್ರದೇಶ ಸರ್ಕಾರವು ಇತ್ತೀಚೆಗೆ ತನ್ನ ಉದ್ಯೋಗಿಗಳಿಗೆ ಡಿಎನ ಶೇಕಡಾ 4ರಷ್ಟು ಹೆಚ್ಚಿಸಿದೆ ಎಂದು ತಿಳಿದು ಬಂದಿದೆ। ಒಡಿಶಾ ಸರ್ಕಾರ ಕೂಡ ತನ್ನ ನೌಕರರಿಗೆ 4% ನೀಡುತ್ತೆ। ಅದೇ ರೀತಿಯಾಗಿ ಕರ್ನಾಟಕ ಸರ್ಕಾರ ಕೂಡ ಜನವರಿ 1ರಿಂದ ಪೂರ್ವಾನ್ವಯವಾಗಿ ಜಾರಿಗೆ ಬರುವಂತೆ ಡಿಎ ಇನ್ಕ್ರೀಸ್ ಮಾಡಿರುವಂಥದ್ದು ಸಿದ್ದರಾಮಯ್ಯನವರ ಸರ್ಕಾರ ನಾವು ನೋಡಿದ್ದೀವಿ। ಸೊ ಹಾಗಾಗಿ ಇನ್ನು ಮುಂದಿನ ದಿನಗಳಲ್ಲಿ ಇನ್ನೊಂದೆರಡು ತಿಂಗಳಲ್ಲಿ ಮತ್ತೆ ಸರ್ಕಾರಿ ನೌಕರಿಗೆ ಡಿಎ ಹೆಚ್ಚಳವಾಗಲಿದೆ ಅಂತ ಹೇಳ್ಬೋದು। ಸೊ ಅಖಿಲ ಭಾರತ ಗ್ರಾಹಕರ ಬೆಲೆ ಸೂಚ್ಯಾಂಕ ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದ ಹಾಗೆ ಕೇಂದ್ರ ಸರ್ಕಾರವು ಡಿಎನ್ಎ ಎಷ್ಟು ಹೆಚ್ಚಿಸಬಹುದು ಎಂದು ನಿರ್ಧರಿಸುತ್ತದೆ। ಆ ಅಂಕಿಅಂಶಗಳ ಪ್ರಕಾರ ಕನಿಷ್ಠ 4% ಹೆಚ್ಚಳ ಆಗಬೇಕು ಅಂತ ಇಲ್ಲಿ ಹೇಳಲಾಗ್ತಾ ಇದೆ। ಇದರ ಜೊತೆಗಿನ ಇನ್ನೊಂದು ಫೈನಲ್ ನ್ಯೂಸ್ ಇದೆ। ಕೇಂದ್ರ ಸರ್ಕಾರಿ ನೌಕರರಿಗೆ 18 ತಿಂಗಳ ಡಿಎ ಬಾಕಿ ಉಳಿದಿದೆ। ಅದೇ ರೀತಿಯಾಗಿ ರಾಜ್ಯ ಸರ್ಕಾರಿ ನೌಕರಿ ಕೂಡ ಉಳಿದಿದೆ। ಕೊರೋನಾ ಸಾಂಕ್ರಾಮಿಕ ಸಮಯದಲ್ಲಿ ಕೇಂದ್ರ ಸರ್ಕಾರ ಡಿಎನ್ನು ಅಸಮಾಧಾನಗೊಳಿಸಿತ್ತು। 18 ತಿಂಗಳ ಡಿಎ ಮರುಸ್ಥಾಪಿಸಲಾಗಿದ್ದರೂ ಇನ್ನೂ ಬಾಕಿ ಉಳಿದಿದೆ। ಬಾಕಿ ಉಳಿದಿರುವ ಡಿಎ ಯಾವಾಗ ಬರುತ್ತೆ ಎಂದು ಕೂಡ ಸರ್ಕಾರಿ ನೌಕರರಲ್ಲಿ ಕಾಯ್ತಾ ಇದ್ದಾರೆ। ಸೊ ಒಟ್ಟಿನಲ್ಲಿ ಹೇಳೋದಾದರೆ ಸರ್ಕಾರಿ ನೌಕರರಿಗೆ ತುಂಬಾ ಬೇಗ
ಇನ್ನೊಂದು ಹೊಸ ಹೈಕ್ ಸಿಗಲಿದ್ದು 4% ಡಿ ಎ ಮುಂದಿನ ತಿಂಗಳಲ್ಲಿ ಸಿಗುವಂಥ ಒಂದು ಚಾನ್ಸಸ್ಗಳು ಇವಾಗ ದಟ್ಟ ಆಗ್ತಾ ಹೋಗ್ತಾ ಇವೆ. ಸೊ ಇದ್ರ ಬಗ್ಗೆ ನಿಮಗೇನಿಸುತ್ತೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ಇದೇ ರೀತಿಯಂಥ ಅಪ್ಡೇಟ್ಸ್ನ ಇನ್ ಫ್ಯೂಚರ್ ಪಡೆಯಲು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಜೈ ಹಿಂದ್, ಜೈ ಕರ್ನಾಟಕ.